ನಮಸ್ಕಾರ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಎಲ್ಲೂ ಗ್ರಾಮದಲ್ಲಿ ಚೋಳರ ಕಾಲದ ಐತಿಹಾಸಿಕ ಬನವಾಸಿ ಆಂಜನೇಯ ಸ್ವಾಮಿ ದೇವಾಲಯವಿದ್ದು, ಇಡೀ ಗ್ರಾಮದ ಜನತೆ ತಮ್ಮ ದನ ಕರುಗಳ ರಕ್ಷಣೆಗಾಗಿ ಅದೇ ದೇವರನ್ನ ನಂಬಿಕೊಂಡಿತು. ಗ್ರಾಮಸ್ಥರ ನಂಬಿಕೆಗೆ ಯಾರೋ ಕಿಡಿಗೇಡಿಗಳು ಧಕ್ಕೆ ತಂದಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಹಚ್ಚ ಹಸಿರಿನಿಂದ ಕೂಡಿರುವ ಗುಡ್ಡಗಾಡು ಪ್ರದೇಶ, ಸುತ್ತ ಬೆಟ್ಟಗಳಿಂದ ಸುರಕ್ಷಿತವಾಗಿರುವ ಗ್ರಾಮದ ಹೊರವಲಯದ ಬಂಡೆಯೊಂದರಲ್ಲಿ ಆಂಜನೇಯ ಸ್ವಾಮಿಯ ವಿಗ್ರಹ ಮೂಡಿತು. ಗ್ರಾಮಸ್ಥರು ಆ ದೇವರನ್ನ ತಮಗಳ ಕಾವಲು ದೇವರು ಅಂತ ಭಾವಿಸಿ ನಿತ್ಯ ಪೂಜೆ ಸಲ್ಲಿಸಿ ಭಕ್ತಿಯಿಂದ ನಡೆಸಿಕೊಂಡು ಬರ್ತಿದ್ದಾರೆ. ಗ್ರಾಮದ ಹಿಂಬದಿ ಇರುವ ಬೆಟ್ಟದ ತಪ್ಪಲಿನಲ್ಲಿ ಬನವಾಸಿ ಆಂಜನೇಯ ಸ್ವಾಮಿ ದೇವಾಲಯ ಪ್ರಾಕೃತಿಕವಾಗಿ ನಿರ್ಮಾಣಗೊಂಡಿದ್ದು, ಈ ದೇವಾಲಯವನ್ನ ಗ್ರಾಮದ ಹಿರಿಯರು ಗುರುತಿಸಿ ಅದಕ್ಕೆ ನಿತ್ಯ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಾ ಬರ್ತಿದ್ದಾರೆ. ಅಂದ ಹಾಗೆ ಈ ಸುಂದರ ಪ್ರದೇಶವಿರುವುದು ತುಮಕೂರು ನಗರ ಹೊರವಲಯದಲ್ಲಿರುವ ಬೆಳಗುಂಬ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ವಡ್ಡರಹಳ್ಳಿ ಗ್ರಾಮದಲ್ಲಿ. ಇತಿಹಾಸವನ್ನ ನೋಡೋದಾದ್ರೆ, ಚೋಳರ ಕಾಲದಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಉಪಸ್ಥಿತಿಯಲ್ಲಿ ದೇವಾಲಯವನ್ನ ನಿರ್ಮಾಣ ಮಾಡಲಾಗಿತ್ತು. ಗ್ರಾಮದ ಕೆರೆಯ ಮೇಲ್ಭಾಗದಲ್ಲಿ ರಚನೆ ಆಗಿರುವ ಈ ದೇವಾಲಯವನ್ನ ಗ್ರಾಮಸ್ಥರು ಭಕ್ತಿಯಿಂದ ಪೂಜಿಸುತ್ತಾ ಬಂದಿದ್ದಾರೆ. ಕಾರಣ, ಗ್ರಾಮದ ಜನರ ಜಾನುವಾರುಗಳು ಮೇವನ ಹರಸಿ ಬೆಟ್ಟಗಳಿಗೆ ತೆರಳಿದಾಗ ಸಂಜೆ ಆ ಜಾನುವಾರುಗಳು ಕೊಟ್ಟಿಗೆಗೆ ಹಿಂತಿರುಗಿ ಬಾರದ ವೇಳೆ ಅದೇ ಬನವಾಸಿ ಆಂಜನೇಯ ಸ್ವಾಮಿ ದೇವಾಲಯದ ಮುಂದೆ ಬಂದು, ಬನವಾಸಿಯಪ್ಪ, ನಮ್ಮ ಜಾನುವಾರು ಬಂದಿಲ್ಲಪ್ಪ, ಬೇಗ ಬರುವಂತೆ ಕರುಣಿಸು ಎಂತ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಪ್ರಾರ್ಥನೆ ಸಲ್ಲಿಸಿದ 5-10 ನಿಮಿಷದ ಒಳಗೆ ಕಾಣೆಯಾಗಿದ್ದ ಜಾನುವಾರುಗಳು ಬೆಟ್ಟದಿಂದ ಇಳಿದು ಬಂದಿರುವುದನ್ನ ಕಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲದೆ, ರಾತ್ರಿ ವೇಳೆ ಜನರು ಬೆಟ್ಟಕ್ಕೆ ಸೊಪ್ಪು ಹಾಗೂ ಸೌದೆಗಾಗಿ ಹೋಗಿದ್ದಾಗ ಬೆಟ್ಟದಲ್ಲಿ ಜನರನ್ನ ಇದೇ ದೇವರು ರಕ್ಷಿಸುತ್ತಾ ಬಂದಿದ್ದಾರೆ ಅಂತ ಗ್ರಾಮಸ್ಥರು ತಿಳಿಸಿದ್ದಾರೆ. ಒಟ್ಟಾರೆ, ಬನವಾಸಿ ಆಂಜನೇಯ ಸ್ವಾಮಿ ದೇವರು ಜನ ಜಾನುವಾರುಗಳನ್ನ ರಕ್ಷಿಸಿ ಸುಭಿಕ್ಷೆಯನ್ನ ನೀಡುತ್ತಿದ್ದಾರೆ ಎನ್ನುವುದು ಗ್ರಾಮಸ್ಥರ ನಂಬಿಕೆ ಆಗಿದೆ. ಇಲ್ಲಿ ಬೆಟ್ಟದಲ್ಲಿ, ಇಲ್ಲಿ ಬೆಟ್ಟ ಅಂದ್ರೆ ಬೆಟ್ಟದ ತಪ್ಪಲಲ್ಲಿ ಒಂದು ದೇವಸ್ಥಾನ ಇದೆ, ಬವನಾಸಿ ಆಂಜನೇಯ ಅಂತ. ಬವನಾಸಿ ಆಂಜನೇಯ ಅಂತ ಹೇಳಿ ಈ ಬನಸಪ್ಪ ಬನಸಪ್ಪ ಅಂತ ನಾವು ಕರಿತೀವಿ. ಇದು ಚೋಳರ ಕಾಲದಿಂದ, ಚೋಳರ ಕಾಲದಿಂದ ಇದ್ದಿದ್ದು ಅದು. ಹಿಂದೆ ಅಂದ್ರೆ ಇಲ್ಲಿ ದನ, ಕರ, ಮೇಕೆ ಏನೇ ಬೆಟ್ಟಕ್ಕೆ ಕೊಡಿದ್ರು ಬರಲಿಲ್ಲ ಅಂತಂದ್ರೆ ಬನಸಪ್ಪನ ಹೆಸರು ಹೇಳ್ಕೊಂಡು, ಬನಸಪ್ಪ ನಮ್ದು ಮೇಕೆ ಬರಲಿಲ್ಲ, ನಮ್ದು ಹಸು ಬರಲಿಲ್ಲ, ಕರು ಬರಲಿಲ್ಲ ಅಂತ ಕರೆದು ಅಂದರೆ 10-20 ನಿಮಿಷಕ್ಕೆ ಇಳಿದು ಬಿಡೋವು ಮೇಯಕ್ಕೆ ಹೊಡೆದಾಗ ಬೆಟ್ಟದ ಮೇಲೆ. ಹಂಗೆ ಇದ್ದಿದ್ದು ಇಲ್ಲಿ ಹಿಂದೆ ಏನೂ ಇರಲಿಲ್ಲ, ಎಲ್ಲ ನಮ್ಮ ತಾತನ ಕಾಲದಾಗೆಲ್ಲ ಹಂಗೆ ಇತ್ತು. ಇವಾಗ ಹುಡುಗರು, ಊರು, ಗ್ರಾಮ ಹುಡುಗರು, ಯುವಕರು ಎಲ್ಲರೂ ಸೇರ್ಕೊಂಡು ಗ್ರಾಮ ಸೇರಿ ಈ ಒಂಚೂರು ಸೀಟು ಪಾಟು ಹಾಕಿ ಇಲ್ಲ ಒಂದು ಸ್ವಲ್ಪ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ. ಹಿಂದಿಂದ ಎಲ್ಲ ಪೂಜೆ ಪುನಸ್ಕಾರ ಸೌಂಡದಲ್ಲಿ ಪೂಜೆ ಎಲ್ಲ ನಡ್ಕೊಂಡು ಹೋಗ್ತಾ ಇತ್ತು. ನಿನ್ನೆ ಮೊನ್ನೆ ಯಾವುದೋ ಮೊನ್ನೆಗೆ ಶನಿವಾರ ವಾರ ಪೂಜೆ ಆಗುತ್ತೆ. 500 ಇವತ್ತು ಶನಿವಾರ ಪೂಜೆ ಮಾಡೋಕ್ಕೆ ಬಂದಿದ್ದಾರೆ. ಆ ಪೂಜೆ ಮಾಡೋಕ್ಕೆ ಬಂದಾಗ ಯಾರೋ ಅದನ್ನು, ಆಂಜನೇಯಂದು ಗುಂಡ ಇದೆ, ಆ ಗುಂಡಲ್ಲಿ ದೇವ್ರದ್ದು ಒಂದು ಇದಿದೆ ಪದಕ, ಆ ಪದಕನ ಎಲ್ಲ ಕೊರೆದುಬಿಟ್ಟು ಅದರೊಳಗೆ 1 ಕೆಜಿ ಸಿಮೆಂಟು ಹಿಡಿಯೋಷ್ಟು ಕೊರೆದು ಅದರೊಳಗೆ ಏನು ಇಟ್ಟಿದ್ದಾರೆ ಅಂದರೆ ಗೊತ್ತಿಲ್ಲ. ಆ ಥರ ಭಿನ್ನ ಮಾಡಿಬಿಟ್ಟು ನಮ್ಮ ದೇವಸ್ಥಾನನ ಈ ಕೆಲಸ ಮಾಡಿದ್ದಾರೆ. ಎಂತಹ ಅದ್ಭುತ ಶಕ್ತಿ ಹೊಂದಿರುವ ದೇವರ ದೇವಾಲಯಕ್ಕೆ ಗ್ರಾಮಸ್ಥರೆಲ್ಲರೂ ಸೇರಿ ಸುಂದರ ತಾಣವಾಗಿ ನಿರ್ಮಿಸಿದ್ದಾರೆ. ಮತ್ತು ಈ ದೇವರಿಗೆ ದೇವಾಲಯವನ್ನು ನಿರ್ಮಿಸಲು ದೇವರೇ ಅನುಮತಿ ನೀಡಿಲ್ಲ ಎಂಬ ಕಾರಣಕ್ಕೆ ಬಂಡೆಯ ಮೇಲೆಯೇ ದೇವರ ವಿಗ್ರಹವಿದೆ. ಸುಮಾರು ವರ್ಷಗಳ ಹಿಂದೆ ಯಾರೊಬ್ಬ ಸ್ವಾಮೀಜಿ ಬಂದು ಬನವಾಸಿ ಆಂಜನೇಯ ಸ್ವಾಮಿ ಇರುವ ಸ್ಥಳದಲ್ಲಿ ಮಠ ಕಟ್ಟಲು ಗ್ರಾಮಸ್ಥರ ಅನುಮತಿ ಕೇಳಿದ್ರಂತೆ. ಆಗ ಗ್ರಾಮಸ್ಥರು ಬನವಾಸಿ ಆಂಜನೇಯನ ಮೇಲಿನ ನಂಬಿಕೆಯಿಂದಾಗಿ ಈ ಸ್ಥಳವನ್ನ ಯಾರಿಗೂ ಕೂಡ ನೀಡದೆ ತಾವೇ ರಕ್ಷಣೆ ಮಾಡುತ್ತಾ ಬಂದಿದ್ದಾರೆ. ಇವತ್ತು ಶನಿವಾರ ಬೆಳಗ್ಗೆ ಬಂದು ದೀಪ ಹಚ್ಚಿ ದೇವ್ರ ವಿಗ್ರಹ ಮೈತೊಳಗೆ ಮೇಲೆ ಕತ್ತಬೇಕಾದ್ರೆ ಆ ಭಿನ್ನ ಆಗಿರೋದು ನೋಡಿ ನಾವು ಮೇಲೆ ಕತ್ತಲಿಲ್ಲ ಅವ. ಆದ್ದರಿಂದ ಅಷ್ಟಕ್ಕೆ ಸ್ಟಾಪ್ ಮಾಡಿ ನಮ್ಮ ಊರಿನ ಗ್ರಾಮಸ್ಥರಿಗೆ ತಿಳಿಸಿವೆ. ಎಲ್ಲರಿಗೂ ಎಲ್ಲರೂ ಬಂದು ನೋಡಿ ಈ ಥರ ಇವತ್ತು ಪೂಜೆ ಮಾಡಿಲ್ಲ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಅದರಲ್ಲಿ ಭಿನ್ನ ಆಗಿದೆ ಅಂತ? ಅಲ್ಲಿ ಶಿಲೆ ಎಲ್ಲ ಕೆತ್ತಿ ಕೊರೆದು ಎಲ್ಲ ಈಚೆ ಬಣ್ಣ ಹಾಕಿದಾರಲ್ಲ, ನಾವು ಪ್ರತಿನಿತ್ಯ ಬಂದು ಮಾಡಿದಾಗ ಇದ್ದಿದ್ದಕ್ಕೂ ಇವತ್ತು ನೋಡಿದ್ದಕ್ಕೂ ವ್ಯತ್ಯಾಸ ಆಗಿ ಕಲ್ಲು ಕ್ಷಿತಿಲ ಆಗಿದೆಯಲ್ಲ, ಕ್ಷಿತಿಲ ಆಗಿ ಕಂಡು ನಾವು ಪೂಜೆ ಮಾಡೋಕ್ಕೆ ಹೋಗಿಲ್ಲ ಇವತ್ತು. ಎಂತಹ ಐತಿಹಾಸಿಕ ಮತ್ತು ಪುರಾಣ ಪ್ರಸಿದ್ಧಿ ಹೊಂದಿರುವ ದೇವಾಲಯದಲ್ಲಿ ಅಚಾತುರ್ಯವೇ ನಡೆದು ಹೋಗಿದೆ. ಯಾರೇ ದುಷ್ಕರ್ಮಿಗಳು ದೇವರ ವಿಗ್ರಹದ ಪಕ್ಕದಲ್ಲಿರುವ ದೇವರ ಬಂಡೆಗೆ ರಂಧ್ರ ಕೊರೆತು ಅದಕ್ಕೆ ಸಿಮೆಂಟ್ನಿಂದ ಪ್ಯಾಕ್ ಮಾಡಿ ಮತ್ತೆ ಅದೇ ರೀತಿಯ ಬಣ್ಣ ಬಳಿದು ಹೋಗಿದ್ದಾರೆ. ನಾಳೆ ಬರುವ ಅಮಾವಾಸ್ಯೆಗೆ ದೇವಸ್ಥಾನದ ಸನ್ನಿಧಿಯಲ್ಲಿ ನಿಧಿಯನ್ನ ಹೊರತೆಗೆಯಲು ಮಾಡಿರುವ ಕೆಲಸವಾಗಿರಬಹುದು ಅಂತ ಗ್ರಾಮಸ್ಥರು ಅನುಮಾನಿಸಿದ್ದಾರೆ. ರಾತ್ರೋರಾತ್ರಿ ದುಷ್ಕರ್ಮಿಗಳು ನಡೆಸಿರುವ ದುಷ್ಕೃತ್ಯಕ್ಕೆ ಇಡೀ ಗ್ರಾಮವೇ ಬೆಚ್ಚಿ ಬೆದ್ದದ್ದು, ನಮಗೆ ಸೂಕ್ತ ಭದ್ರತೆ ಬೇಕು ಅಂತ ಪೊಲೀಸ್ ಇಲಾಖೆಯನ್ನ ಮನವಿ ಮಾಡಿದ್ದಾರೆ.
ಸರ್ ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ ಅನ್ನೋದು ನಮ್ಮಲ್ಲಿ ಇಲ್ಲ. ಇವಾಗ ನಿಧಿ ಕಳ್ಳರು ಜಾಸ್ತಿ ಆಗ್ಬಿಟ್ಟಾರೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಇದು ನಿಧಿ ಕಳ್ಳರು ಜಾಸ್ತಿ ಆಗ್ಬಿಟ್ಟಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಇದೆ ಎಲ್ಲರಿಗೂ. ಇವಾಗ ಎಲ್ಲ ಹುಡುಗರು ಅದೇ ಹೇಳೋದು, ಯಾಕೆಂದರೆ ನಾವು ಇಲ್ಲಿ ಈ ಅನುಭವದಲ್ಲಿ ಇಲ್ಲಿ ಇವಾಗ ಈ ನಡುವೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ನಾವು ಅದರಿಂದಲೇ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಅವ್ರು ಬಂದು ಇಲ್ಲಿ ಒಂದು ಸ್ವಲ್ಪ ಏನಾದರೂ ಇದು ಮಾಡಿರ್ಬೋದು ಅನ್ನೋದು, ರಾಮದಾರನು ಬಿಟ್ಕೊಟ್ಟಿಲ್ಲ, ಏನಕ್ಕೂ ಬಿಟ್ಟಿಲ್ಲ. ಬಂದು ಅವರು ಏನಾದರೂ ಈ ಸ್ವಾಮಿನವಪ್ಪ ಎಲ್ಲದಕ್ಕೂ ಇಲ್ಲಿ ತಮಗೆ ಕಾವಲಿರೋದು ಇದೇ ದೇವರೇ. ನಮಗೆ ಒಂದು ಏನೇ ಇದು ಬರಬೇಕಂದ್ರೂ ರಾತ್ರಿ ಅರ್ಧ ಹೊತ್ತಿನಾಗ ಸರತ್ ನಾನು ಒಬ್ಬೊಬ್ಬರೇ ಹೋಗ್ತೀನಿ ಬೆಟ್ಟದಲ್ಲಿ. ನಾವು ಮುಂಚೆ 4 ಗಂಟೆ ರಾತ್ರಿ 3 ಗಂಟೆ ರಾತ್ರಿ ಹಂಗೆ ಅಲ್ಲೇ ಬೆಟ್ಟಾಗಿರೋವು ತರ ಆಲೆ 7-8 ಗಂಟೆ ಬಿಸಿಲತ್ತವಷ್ಟಿ ನಾವು ಅಲ್ಲೇ ಕೆಳಗೆ ಇಳಿಯೋವು. ಅಂಥ ಟೈಮ್ನಲ್ಲೂ ನಮ್ಗೆ ಯಾರಿಗೇನು ಆಗಿಲ್ಲ, ಇವತ್ತಿನ ದಿವಸ ಭದ್ರತೆ ಕೊಡಬೇಕು. ಅದರಲ್ಲೇ ಇವತ್ತು ಹೆಂಡತಿ ಯಂಗ್ಸ್ರು ಮಕ್ಕಳು ಎಲ್ಲ ಮ್ಯಾಕೆ ದನ ಮೇಯ್ಸಕ್ಕೆ ಬರ್ತಾರೆ. ಇವತ್ತು ಇದು ಮಾಡಿದಾರು ನಾಳೆಗೆ ಏನಾದರೂ ಬಲ್ಲಿ ಗಿಲ್ಲಿ ಅಂತ ಹೇಳ್ಬಿಟ್ಟು ನಾಳೆ ಏನಾದರೂ ಇನ್ನೊಂದು ಅಚಾರ್ವತೆ ಆಗೋದಕ್ಕೆ ಮುಂಚೆ ನಿನ್ನೆ ಅದು ಮುಂಜಾಗ್ರತೆಯಾಗಿ ಇದನ್ನು ಸಂಬಂಧಪಟ್ಟವರು ಇದನ್ನು ಜಾಗೃತಿಯಾಗಿ ಇದನ್ನು ಕ್ರಮ ತಗೊಳ್ಳೇಬೇಕು ಅಂದ್ಬಿಟ್ಟು ನಾವೆಲ್ಲರಿಗೂ ಪೊಲೀಸರು ಒತ್ತಾಯ ಮಾಡಿ ಎಲ್ಲ ಗ್ರಾಮಸ್ಥರು ಇದ್ದಾರೆ. ಬೆಳಗ್ಗೆಯಿಂದ ಎಲ್ಲರೂ ಇಲ್ಲಿದ್ದರು. ನೀವು ಒಂದು ಸ್ವಲ್ಪ ಬರೋದು ಪಾಪ ನಿಮಗೂ ಎಲ್ಲ ಕಡೆ ಹೋಗಬೇಕು. ಇವಾಗಲೂ ನೀವು ಹೋಗೋದು ಇನ್ನೂ ಒಂದು ಸ್ವಲ್ಪ ಹೊತ್ತಿದ್ದೀರಿ ಇನ್ನೂ ಜಾಸ್ತಿ ಜನ ಬರೋರು. ಏನಂದ್ರೆ ಇಷ್ಟೇ ಜನ ಸಾಕು, ನಾವು ನಿಮ್ಮ ಮಾಧ್ಯಮದ ಮುಖಾಂತರ ನೀವು ಸರ್ಕಾರಕ್ಕೂ ತಿಳಿಸೋಂಥ ಸನ್ನಿವೇಶ ನಿಮ್ದೇನೇನು. ನಾವೇನು ನಾವು ಇಷ್ಟೆಲ್ಲ ನಿಂತ್ಕೊಂಡ್ರು ಏನು ಆಗಲ್ಲ. ಇವಾಗ ನೀವು ಬರೀ ನೀವು 4 ಜನ ಬಂದ್ರೆ ಇಡೀ ಪ್ರಪಂಚಕ್ಕೆ ಗೊತ್ತಾಗಂತ ನ್ಯೂಸ್ ಇದೆ ಇದು. ಅದನ್ನ ಅನುಮಾನಸ್ಥವಾಗಿ ಯಾರಾದ್ರೂ ಓಡಾಡೋದು ಇಲ್ಲ ಸರ್. ಇನ್ಮೇಲೆ ನಾವು ಅದನ್ನ ಇನ್ಮೇಲೆ ನಾವು ಇವಾಗ ಇನ್ಮೇಲೆ ನಾವು ಇದನ್ನೇನು ಇದು ಮಾಡಿರಲಿಲ್ಲ. ಇನ್ಮೇಲೆ ಯಾವುದೇ ಇದ್ರದಂಗೆ ನಾವು ಎಲ್ಲ ತರದವ್ರು ನಾವು ರಾತ್ರಿ ಆಗ್ಲೂ ಓಡಾಡ್ಕೊಂಡು ಇದನ್ನ ನಿಗಾನು ಮಾಡ್ತೀವಿ. ಅದರಲ್ಲೇ ಇದನ್ನ ಮಾಧ್ಯಮದ ಮುಖಾಂತರ ಇದೇನಾಗಿದೆ ಎತ್ತಾಗಿದೆ ಅಂತ ಹೇಳ್ಬಿಟ್ಟು ಒಂದು ಪೊಲೀಸ್ ಅಧಿಕಾರಿ ಎಲ್ಲರಿಗೂ ಇದನ್ನ ನೀವು ಪರಿಹಾರ ಮಾಡಿ ಎಲ್ಲರೂ. ಒಟ್ಟಾರೆಯಾಗಿ ಗ್ರಾಮಸ್ಥರ ಆತಂಕಕ್ಕೆ ಕಾರಣವಾಗಿರುವ ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚಿ ಕೂಡಲೇ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಬೇಕಾಗಿದೆ. ಅಷ್ಟು ಮಾತ್ರವಲ್ಲದೆ ಪುರಾತನ ಇತಿಹಾಸ ಹೊಂದಿರುವ ದೇವಾಲಯದ ರಕ್ಷಣೆಗೆ ಮುಜರಾಯಿ ಇಲಾಖೆ ಮುಂದಾಗಬೇಕಾಗಿದೆ ಎಂಬುದು ಗ್ರಾಮಸ್ಥರ ಒತ್ತಾಯವಾಗಿದೆ. ಅತಿ ಆಸೆಗಾಗಿ ಜನರ ನಂಬಿಕೆ ಮತ್ತು ಆಚರಣೆಗೆ ಧಕ್ಕೆ ತಂದಿರುವುದು ಸಾರ್ವಜನಿಕ ವಲಯದಲ್ಲಿ ಖಂಡನೆ ವ್ಯಕ್ತವಾಗಿದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ಪ್ರವೀಣ್ ಕುಮಾರ್, ಅಮೋಕ್ ಟಿವಿ, ತುಮಕೂರು.